ಇನ್ನು ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತ ಒಂದು ಡಬಲ್ ಮರ್ಡರ್ ನಡೆದಿತ್ತು ಬೆಂಗಳೂರಿನಲ್ಲಿ ಈ ಡಬಲ್ ಮರ್ಡರ್ ಅಂದ್ರೆ ಏರೋನಿಕ್ ಸಂಸ್ಥೆಯ ಎಂಡಿ ಮತ್ತು ಸಿಇಒ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಸಿಕ್ಕಿದೆ ವ್ಯವಹಾರದ ಜಿದ್ದಿಗೆ ಇಬ್ಬರ ಬರ್ಬರ ಹತ್ಯೆಯಾಗಿದೆ ಅಂತಕ್ಕಂತದ್ದು ಗೊತ್ತಾಗಿದೆ ಏರೋನಿಕ್ಸ್ ಸಂಸ್ಥೆಯ ಎಂಡಿ ಮತ್ತು ಸಿಇಒ ಕೊಲೆ ನಡೆಸಿ ಹಂತಕರು ಎಸ್ಕೇಪ್ ಹಾಕಿದ್ದೇ ರೋಚಕವಾದಂತಹ ವಿಚಾರ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಬೈಕ್ ನಲ್ಲಿ ಬಂದಿದ್ದ ಹಂತಕರು ಎಸ್ಕೇಪ್ ಆಗಿದ್ದು ಬರಿಗಾಲಲ್ಲಿ ಕೊಲೆ ನಂತರ ಎಸ್ಕೇಪ್ ಆಗೋ ಬದಲೇ ಮೊದಲೇ ತಿಳ್ಕೊಂಡಿದ್ದ ಈ ಫೆಲಿಕ್ಸ್ ಅಂದ್ರೆ ಕೊಲೆ ಆರೋಪಿ ತಿಂಗಳ ಹಿಂದೆನೇ ಸ್ಥಳಕ್ಕೆ ಬಂದು ಪ್ಲಾನ್ ಮಾಡಿದ್ದ ಈ ಆರೋಪಿ ಎಸ್ಕೇಪ್ ಆಗುವ ರೂಟ್ ಗಳನ್ನು ಕೂಡ ಇತ್ತ ಪ್ಲಾನ್ ಮಾಡಿಕೊಂಡಿದ್ದ ಸೋ ಹಾಗಾಗಿ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಏನಾಯ್ತು ಡಬಲ್ ಮರ್ಡರ್ ವಿಚಾರ ಅಂತ ಮೊನ್ನೆ ನಡೆದಂತಹ ಘಟನೆ ಏರೋನಿಕ್ಸ್ ಸಂಸ್ಥೆಯ ಎಂಡಿ ಮತ್ತು ಸಿಇಒ ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಬರ್ಬರವಾಗಿ ಫಣೀಂದ್ರ ಹತ್ಯೆಯಾದಂತವರು ಫೋಟೋದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಯಾರ್ಯಾರು ಹತ್ಯೆಯಾದವರು ಅಂತ ಬಟ್ ಇದು ಪ್ರೀ ಪ್ಲಾನ್ಡ್ ಒಂದು ತಿಂಗಳ ಹಿಂದಿನ ಪ್ರೀ ಪ್ಲಾನ್ಡ್ ಇದು ಬೈಕಲ್ ಬಂದು ಬರಿಗಾಲಲ್ಲಿ ಎಸ್ಕೇಪ್ ಆಗ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ ಮುರಳಿ ಇವಾಗ ಈ ಹತ್ಯೆ ಪ್ರೀ ಪ್ಲಾನ್ಡ್ ಅಂತಕ್ಕಂಥದ್ದು ಮೇಲ್ನೋಟು ಗೊತ್ತಾಗಿದೆ ಬಟ್ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಅರವಿಂದ ಪ್ರಮುಖವಾಗಿ ಇವರಿಬ್ಬರ ನಡುವೆ ಒಂದು ವ್ಯಾವಹಾರಿಕ ಸಂಬಂಧ ಇತ್ತು ವ್ಯಾವಹಾರಿಕ ಸಂಬಂಧಕ್ಕೋಸ್ಕರ ಈ ರೀತಿಯ ಹತ್ಯೆ ನಡೆದಿದೆ ಅಂತ ಹೇಳಿ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗ್ತವೆ ಅಂತ ಯಾಕಂದ್ರೆ ಅರುಣ್ ಬಂಧನಕ್ಕೊಳಪಡಿಸಿರೋಂಥದ್ದು ಅರುಣ್ ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ಫಣೀಂದ್ರ ಮತ್ತು ಅರುಣ್ ನಡುವೆ ವ್ಯಾವಹಾರಿಕವಾಗಿ ಒಂದಷ್ಟು ಗಲಾಟೆಗಳಿತ್ತು ಆ ಹಿನ್ನೆಲೆಯಲ್ಲಿ ಫಿಲಿಕ್ಸ್ ಅಂತ ಏನಿದ್ದ ಅಂದ್ರೆ ಆತ ಒಂದಷ್ಟು ರೀತಿಯಲ್ಲಿ ಅವನ ಬಿಹೇವಿಯರ್ ತುಂಬಾ ಪಿಕ್ಯುಲರ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆತನನ್ನ ಬಳಸ್ಕೊಂಡು ಈ ರೀತಿ ಹತ್ಯೆಯನ್ನ ಮಾಡಿದಾನೆ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇದೆ ಅಂದ್ರೆ ಪ್ಲಾನ್ ಅನ್ನ ಮಾಡಿರುವಂತದ್ದು ಅಂದ್ರೆ ಆತ ಫಿಲಿಕ್ಸ್ ಅಂತ ಏನಿದಾನೆ ಅಂದ್ರೆ ಅರುಣ್ ಕಂಪನಿಯನ್ನ ಬಿಟ್ಟು ಈ ಕಂಪನಿಗೆ ಬಂದು ಕೆಲಸಕ್ಕೆ ಸೇರ್ಕೊಳ್ತೀನಿ ಕೆಲಸಕ್ಕೆ ಸೇರ್ಕೊಂಡು ನಾನು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಬಂದಿರುವಂತದ್ದು ಅಂದ್ರೆ ಮೊನ್ನೆ ಹತ್ಯೆ ಮಾಡೋಕೆ ಬಂದ ಸಂದರ್ಭದಲ್ಲಿ 10-15 ನಿಮಿಷಗಳ ಕಾಲ ಇದೇ ರೀತಿಯಲ್ಲಿ ಮಾತುಕತೆಯನ್ನ ಮಾಡಿದ್ದಾನೆ ನಾನು ನಿಮ್ಮದೇ ಕಂಪನಿಯನ್ನ ಸೇರ್ಕೊಳ್ತೀನಿ ಅರುಣ್ ನನ್ನನ್ನು ತುಂಬಾ ಕೆಟ್ಟಾಗಿ ನಡೆಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಬಂದು ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋ ರೀತಿಯಲ್ಲಿ ಮಾತನಾಡಿ ಆಮೇಲೆ ಹತ್ಯೆಯನ್ನ ಮಾಡ್ತಾನೆ ಹತ್ಯೆಯನ್ನ ಮಾಡಿದ ಬಳಿಕ ಎಸ್ಕೇಪ್ ಆಗ್ಲಿಕ್ಕೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿರೋದು ಯಾಕಂದ್ರೆ ಹತ್ಯೆ ಮಾಡೋದಕ್ಕಿಂತ ಮುಂಚೆನೆ ಸಾಕಷ್ಟು ರೇಖೆಗಳನ್ನು ಕೂಡ ಮಾಡ್ಕೊಂಡಿದ್ದ ಹಿಂಬದಿಯಲ್ಲಿ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗಬೇಕು ಜೊತೆಗೆ ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿ ಉಳಿದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನೋ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅದಕ್ಕೆ ಪೂರಕವಾಗಿ ಈಗ ಸಿಸಿಟಿವಿ ಫುಟೇಜಸ್ಗಳು ಕೂಡ ಸಿಕ್ಕಿದಾವೆ ಸಿಸಿಟಿವಿ ಫುಟೇಜಸ್ ನಲ್ಲಿ ಅಂದ್ರೆ ಹತ್ಯೆ ಮುಂಬದಿಯ ರಸ್ತೆ ಏನಿದೆ ಮುಂಬದಿಯ ರಸ್ತೆಗೆ ಬರ್ತಾರೆ ಟೂ ವೀಲರ್ ನಲ್ಲಿ ಬಂದು ಅಲ್ಲಿ ಕಂಪನಿಯ ಒಳಗಡೆ ಹೋಗ್ತಾರೆ ಹತ್ಯೆನ ಮಾಡ್ತಾರೆ ಅಂದ್ರೆ ಫಣೀಂದ್ರ ಮತ್ತು ವಿನುಕುಮಾರ್ ಇಬ್ಬರನ್ನು ಹತ್ಯೆನ ಮಾಡಿದ ಬಳಿಕ ಅಲ್ಲೇ ಬಿಟ್ಟಂತ ಟೂ ವೀಲರ್ಗಳು ಅಂದ್ರೆ ಅವರಿಬ್ರು ಮೂವರು ಬಂದಂತ 2 ಟೂ ವೀಲರ್ಗಳೇನಿತ್ತು ಆ 2 ವೀಲರ್ಗಳನ್ನ ಅಲ್ಲೇನೆ ಬಿಡ್ತಾರೆ ಜೊತೆಗೆ ಚಪ್ಪಲಿಗಳು ಅಂದ್ರೆ ಅವರು ಹಾಕೊಂಡು ಬಂದಂತ ಚಪ್ಪಲಿ ಮತ್ತು ಶೂಗಳೇನಿತ್ತು ಅದನ್ನು ಕೂಡ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂಥದ್ದು ಅಂದ್ರೆ ಹಿಂಬದಿಯ ಗೇಟ್ ನಿಂದ ಎಸ್ಕೇಪ್ ಆಗಿ ಹಿಂಬದಿಯ ರಸ್ತೆಯಿಂದ ಅವರು ಹೋಗಿರುವಂಥದ್ದು ಯಾಕಂದ್ರೆ ಅಲ್ಲಿ ಸ್ಥಳೀಯರು ಯಾರಾದ್ರೂ ಹಿಡಿದು ಬಿಡಬಹುದು ಅಂತ ಹೇಳಿ ಹಿಂಬದಿಯ ರಸ್ತೆಯಿಂದ ಎಸ್ಕೇಪ್ ಆಗೋ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಸಿಸಿಟಿವಿ ಫುಟೇಜಸ್ ನಲ್ಲಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರುಣ್ ಕುಮಾರ್ ಬಂಧನ ಕೂಡ ಆಗಿದೆ ಇದು ವ್ಯಾವಹಾರಿಕ ವಿಚಾರ ಅಷ್ಟೇ ಈ ಹಿಂದೆ ನಾವೊಂದು ಕಂಪ್ನಿ ನಡೆಸ್ತಾ ಇದ್ದಾಗ ಇವರಿಬ್ಬರು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು 8 ತಿಂಗಳ ಹಿಂದೆ ಅವರಿಬ್ಬರು ಕೆಲಸ ಬಿಟ್ಟಿದ್ರು ಇದರಿಂದ ತುಂಬ ಲಾಸ್ ಆಗಿತ್ತು ಹಾಗಾಗಿ ಕೊಲೆ ಮಾಡಿದ್ದಾನೆ ಇದು ಆತನೇ ಬಾಯ್ಬಿಟ್ಟಿರ್ತಕ್ಕಂಥ ಸತ್ಯಗಳು